ಅಣ್ಣಾ ಅಮೃತ ನಿನಗೆ ಇನ್ನು ಒಂದು ಗಾಬರಿಯಾಗೋ ವಿಚಾರ ಇದೆ ಏನದು ನಾಗಮಣಿ ವಿಷ್ಣು ಹತ್ರ ಇಲ್ಲ ನನ್ನ ಹತ್ರ ಇದೆ ಮೊದಲು ನಿನ್ನ ಅಮೃತನ ಕಾಪಾಡ್ಕೊ ನಿನ್ನ ಜೊತೆ ಅವರನ್ನು ಕೊಂದಾಕ್ತೀನಿ ಯಾವಾಗ ಯಾವ ರೂಪದಲ್ಲಿ ನಿಮ್ಮ ಶತ್ರು ನಿಮ್ಮ ಮುಂದೆ ಬರ್ತಾರೋ ಗೊತ್ತಿಲ್ಲ ನಾನು ನುಡಿತಾರೋದು ನುಡಿಯಲ್ಲ ಆದಿಶಕ್ತಿಯ ಹಾಲಕ್ಕೆ ನುಡಿ ವಿಷ್ಣುಪುರದಲ್ಲಿರುವ ಗರುಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಮ್ಮ ನನಗೇನೋ ಡೌಟ್ ಯಾರ ಮೇಲೆ ಅಮೃತ ಅವರ ಮೇಲೆ ಅದು ಹೇಗೆ ಪೂಜೆನ ನೆರವೇರಿಸ್ತಾನೆ ಅಂತ ನಾನು ನೋಡ್ತೀನಿ ಏನಾಗ್ತಾ ಇದೆ ಬಾಗಿಲು ತೆಗೋಕೆ ಆಗ್ತಾ ಇಲ್ಲ ನಾನು ವಿಷ್ಣುಪುರಕ್ಕೆ ಹೋಗ್ಲೇಬೇಕಾಗತ್ತೆ ಊರಿನ ಮುಖ್ಯ ದ್ವಾರದಲ್ಲಿ ಹಾಕಿದೀಯಲ್ಲ ಗರುಡ ಭಸ್ಮದ ರೇಖೆನ ಅದನ್ನ ಅಳಿಸ್ತೀನಿ ಬಂದ್ರಿ ನಾನು ಸಮಾಧಿ ಆಗ್ತೀನಿ ಆ ಸಮಾಧಿಯ ಸ್ಥಿತಿಯಲ್ಲಿ ಗರುಡ ಧ್ಯಾನ ಮಾಡ್ತೀನಿ ನನ್ನ ಕೂಗವನಿಗೆ ಕೇಳಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಅವನೇ ಹೇಳ್ತಾನೆ ಆ ಊರಿನ ಹೆಬ್ಬಾಗ್ಲತ್ರ ಯಾರು ಇರೋದಿಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಇದೆ ಸರಿಯಾದ ಸಮಯ ನನಗೆ ಯಾಕೋ ಹೋಗ್ಬೇಕು ಅಂತ ಅನಿಸ್ತಾ ಇದೆ ನಾನು ಹೀಗೋಗಿ ಹಾಗೆ ಬರ್ತೀನಿ ಸರಿ ಅಣ್ಣ ಆದ್ರೆ ಹುಷಾರು ನೀನ್ ಮಾತಾಡ್ತಿರೋದು ನೋಡಿದ್ರೆ ನನ್ನ ಮೇಲೆ ನಿನಗೆ ಅನುಮಾನ ಇಲ್ಲ ಅಂತ ಆಯ್ತು ಈ ನಿನ್ನ ಅತಿಯಾದ ನಂಬಿಕೆ ಒಂದಲ್ಲ ಒಂದಿನ ನಿನಗೆ ಶತ್ರು ಆಗುತ್ತೆ ಶತ್ರುಘ್ನ ವರ್ಮ ಆದರೂ ಇಷ್ಟೊತ್ತಿನಲ್ಲಿ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತ ನಾನು ಸುಮ್ಮನೆ ಇದ್ರೆ ನಾನು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಆಗಲ್ಲ
ಇವನು ನನ್ನಿಂದ ಏನ್ ಮುಚ್ಚಿಡ್ತಿದ್ದಾನೆ ಅಂತ ತಿಳ್ಕೋಬೇಕು ಅಂದ್ರೆ ನಾನು ಇವನ ಹಿಂದೆ ಹೋಗ್ಲೇಬೇಕು. ದೇವಸ್ಥಾನದಲ್ಲಿ ಒಂದು ಮುಖ್ಯವಾದ ಪೂಜೆ ಇದೆ, ನಾನು ಅದಕ್ಕೆ ಕೂರ್ಲೇಬೇಕು. ಹಾಗಾದ್ರೆ ನಾವು ಸಹ ನಿಮ್ ಜೊತೆ ಬರ್ತೀವಿ. ಅದು ಸಾಧ್ಯನೇ ಇಲ್ಲ. ಇಷ್ಟು ವರ್ಷದಿಂದ ನೀವು ಬಯಸ್ತಾ ಇದ್ದ ಆ ನಾಗಮಣಿ ಕೂಡ ನಿಮ್ಮ ಕೈವಶ ಆಗುತ್ತೆ. ನಾಗಮಣಿನ? ಹೌದು. ಹೊರಗಡೆ ಹೋಗ್ತಾ ಇದ್ದೀರಿ, ಯಾವಗಳಿಗೆ ಹೇಗೆ ಅಂತ ಹೇಳಕ್ ಬರೋದಿಲ್ಲ. ಇದನ್ನ ಯಾವಾಗಲೂ ತಮ್ಮ ಹತ್ರ ಇಟ್ಕೊಳ್ಳಿ. ನಮ್ಗೆ ಇದು ಮನೆಯವ್ರಿಗೆ ಮಾತ್ರ. ನಿಮ್ಮ ಕೊಳ್ಳಲ್ಲಿ ರುದ್ರಾಕ್ಷಿ ಮಾಲೆ ನಿಮ್ದ? ಹೌದು, ಇದು ನಂದಲ್ಲ ಅನ್ನೋದಾದ್ರೆ ನನ್ನ ಹತ್ರ ಇರೋಕೆ ಹ್ಯಾಕ್ ಸಾಧ್ಯ? ಸುಳ್ಳು. ನೀವು ಈ ರುದ್ರಾಕ್ಷಿ ಮಾಲೆನ ತುಂಬಾ ವರ್ಷಗಳಿಂದ ಕಳ್ತಾನ ಮಾಡ್ಕೊಂಡ್ ತಂದಿದ್ದೀರಾ. ಇವಳು ಸಾಮಾನ್ಯದವಳಲ್ಲ. ಇವಳು ಹೀಗೆ ಬಿಟ್ರೆ ನನಗೆ ಹುಡುಗಾಲ ಇಲ್ಲ. ನಾಳೆ ಪುರೋಹಿತರು ಬರ್ತಿದ್ದಾರೆ, ನನ್ನ ತಲೆ ಚಿಟ್ಟಿರ್ದಾಗ ಆಗ್ತಿದೆ ಅಪ್ಪ. ಈ ರಾಜ ಬದುಕಿರೋವರೆಗೂ ನನಗೆ ಈ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಆ ರಾಜನ್ನೇ ಮುಗಿಸ್ಬಿಟ್ರೆ. ಅವ್ರಿಗೆ ಕಷ್ಟ ಅಂದ್ರೆ ನೆರವಿಗೆ ಬರ್ತಾಳೆ. ಅವಳ ಕೈಯಲ್ಲಿ ಮದ್ದು ಮಾಡಿಸಿ ತಗೊಂಬಂದ್ರೆ ಗುಣ ಆಗೋ ಅವಕಾಶ ಇದೆ. ತಗೊಳ್ಳಿ ತಾತ. ದಿನ ನಿನ್ ಸ್ಕೂಲ್ಗೆ ಯಾರು ಡ್ರಾಪ್ ಮಾಡ್ತಾರೆ? ಸರಿ ಹೋಗ್ಲಿ ಬಿಡು. ಅಪ್ಪ ಅಮ್ಮ ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ನಿನ್ ಗೊತ್ತಿದ್ಯಾ? ಹ್ಮ್, ಗೊತ್ತು. ಸರಿ, ನಿನ್ಗೆ ಪಪ್ಪ ಅಂದ್ರೆ ಇಷ್ಟನಾ ಇಲ್ಲ ಅಮ್ಮ ಅಂದ್ರೆ ಇಷ್ಟನಾ? ಯಾವಾಗಿದ್ರು ಸಂದಾಗ ಓದ್ತೀರಾ, ಆದ್ರೆ ಅದನ್ನ ಈಗ್ಲೇ ಓದ್ ಮುಗಿಸಿ ಆದಷ್ಟು ಬಿರ್ನೆ ದೊಡ್ಡ ಆಫೀಸರ್ ಆಗಿ ನಮ್ ಹುಟ್ಟ ಮಕ್ಕಳಿಗೆ ಒಬ್ಬವ ಜಾನ್ಸಿ ರಾಣಿ ಕತೆಗಳ ಜೊತೆಗೆ ನನ್ನ ಜಾನಕಿ ರಾಣಿದು ಕತೆ ಹೇಳ್ತೀನಿ. ಏನ್ ಹಾಗೆ ನೋಡ್ತಿದ್ದೀರ ಲಕ್ಕಿ ಅವರೆ? ನಿಮ್ಗೆ ಮಕ್ಕಳಂದ್ರೆ ಅಷ್ಟಿಷ್ಟನ? ಸಾರಿ, ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದ್ಮೇಲೆ ಒಂದು ಮಗು ಬೇಕು ಅಂತ ಆಸೆ ಇರುತ್ತೆ. ಆ ಮಗುನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಾನು ನಿನ್ಗೆ ಇನ್ನೂ ಗಂಡನೇ ಆಗಿಲ್ಲ. ಮದುವೆ ಆಗಿ ಇಷ್ಟು ದಿನ ಆದ್ಮೇಲೆ ನೀನ ಫ್ರೆಂಡ್ ಅಂತ ಒಪ್ಕೊಳ್ಳೋ ಹಾಗಾಗಿದೆ.